ಐಎಎಸ್ ಕೆಎಎಸ್ ಪದವಿ ಪಡೆದು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಜನಸೇವೆ ಮಾಡುವ ಅಭಿಲಾಷೆ ಹೊಂದುವಂತೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಟಿ ನರಸಿಂಹಯ್ಯ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದರು ಪಾವಗಡ ಪಟ್ಟಣದ ಪುರಸಭೆ ಮಾಜಿ ಅಧ್ಯಕ್ಷರಾದ ಮಾನಂ ವೆಂಕಟಸ್ವಾಮಿ ನಿವಾಸದ ಆವರಣದಲ್ಲಿ ಹೆಲ್ಪ್ ಸೊಸೈಟಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಹೊಲ್ಲೂರು ನಿವಾಸಿಗಳಾದ ಸತೀಶ್ ಬಾಬು ಪುತ್ರ ಸಿಇಟಿ ಅಗ್ರಿಕಲ್ಚರ್ ಪರೀಕ್ಷೆಯಲ್ಲಿ ನೂರ ಹತ್ತನೇ ರ್ಯಾಂಕ್ ಪಡೆದ ಪವನ್ ಕುಮಾರ್ ಹಾಗೂ ನೂರ ಅರವತ್ತೆಂಟನೇ ರ್ಯಾಂಕ್ ಪಡೆದ ಕೃಷ್ಣಪ್ಪ ಪುತ್ರ ಚರಣ್ ಸಾಯಿ ಅವರನ್ನು ಸನ್ಮಾನಿಸಿ ಮಾತನಾಡಿದ ಟಿ ನರಸಿಂಹಯ್ಯ ಇಂದಿನ ಸ್ಪರ್ಧಾತ್ಮಕ ಶೈಕ್ಷಣಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪರೀಕ್ಷೆಗಳನ್ನು ತೆಗೆದುಕೊಂಡು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಜನಸೇವೆ ಮಾಡುವ ಜೊತೆಗೆ ಬಡವರ ಸೇವೆಯನ್ನು ಮಾಡುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾನಂ ವೆಂಕಟಸ್ವಾಮಿ ಮಾತನಾಡುತ್ತಾ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿ ಕಿರಣ್ ಹಾಗೂ ತಂಡ ಹಲವಾರು ಜನಸೇವೆ ಕಾರ್ಯಕ್ರಮಗಳ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಪ್ರೇರೇಪಿಸುತ್ತಿರುವುದನ್ನು ಶ್ಲಾಘಿಸಿದರು ಈ ಸರಳ ಸಮಾರಂಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಸೊಗಡು ವೆಂಕಟೇಶ್ ಮೈಲಾರ ರೆಡ್ಡಿ ವೈದ್ಯ ಶ್ರೀಕಾಂತ್ ಪುವಡಿ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಅಕ್ಕಳಪ್ಪ ಗಂಗಾಧರ್ ನಾಯ್ಡು ಗೋರ್ತಿ ನಾಗರಾಜ್ ಯುವ ಮುಖಂಡ ಅನಿಲ್ ನಾಗೇಂದ್ರ ರೋಟರಿ ಅಧ್ಯಕ್ಷ ಶ್ರೀಧರ್ ವೀರಮ್ಮನಹಳ್ಳಿ ಲೋಕೇಶ್ ನಾಗೇಂದ್ರ ಗೋವಿಂದ ಸತೀಶ್ ಸಾಗರ್ ಚಿರು ತೇಜ ಶ್ರೀಧರ್ ಸುಬ್ರಹ್ಮಣ್ಯ ಗುಪ್ತ ಕಾರ್ಯದರ್ಶಿ ಸತ್ಯ ಲೋಕೇಶ್ ಹೆಲ್ಪ್ ಸೊಸೈಟಿ ಪದಾಧಿಕಾರಿಗಳಾದ ಬೇಕರಿ ನಾಗರಾಜ್ ರಾಕೇಶ್ ಸಾಯಿ ಶಶಿಕಲಾ ಇನ್ನೂ ಮುಂತಾದವರಿದ್ದರು ಬ್ಯೂರೋ ರಿಪೋರ್ಟ್ ಪಾವ್ಗಡ ಸುರೇಶ್ ಭಾರತ್ ವೈಭವ್ ನ್ಯೂಸ್ ಪಾವ್ಗಡ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.